इन मत्ते नेनेगुदिगे बित्त राज्य सचिव संपुट बर्ति विचार अनु अनुमान काडोके प्रारंभवागिदे। संपुट बर्ति मुंदक्के होग्तिरोदक्के सहजवागि बेसर व्यक्तवागता इदे। आर अशोक बगे बीजेपी शासकरु असमाधानगोंडिद्दारे। आर अशोक एनु सूपर सीएम अनु प्रश्ने कूड उद्भवागिदे। अशोक अवरु सूपर सीएम रीति वर्तिसुत्तिद्दारे अन्नो मातु पदे पदे बीजेपी पाळियदल्लि अदरल्लि बीजेपी या केल शासकर पाळियदल्लि ಕೇಳೋಕೆ ಸಿಗ್ತಾ ಇದೆ। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ। ಮಧುಸೂದನ್, ಸಂಪುಟ ಪುನಾರಚನೆಯೋ ಅಥವಾ ವಿಂಗಡನೆಯೋ, ಒಟ್ಟಿನಲ್ಲಿ ಸಂಪುಟಕ್ಕೆ ಎಂಟ್ರಿ ಸಿಕ್ಕರೆ ಸಾಕು ಅಂತ ಕಾಯ್ತಿರುವವರು ಅನೇಕರು। ಆದರೆ ಈ ಬೆಳವಣಿಗೆಗಳ ನಡುವೆ ಆರ್ ಅಶೋಕ್ ಅವರ ಬಗ್ಗೆ ಇರುವ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಇದೆ। ಸೂಪರ್ ಸಿಎಂ ಅವರು ಅನ್ನೋ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ। ಯಾವ ರೀತಿ ಇಂಟರ್ಲಿಂಕ್ಡ್ ಇದೆರಡು ವಿಚಾರಗಳು ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ, ಸಹಜವಾಗಿಯೇ ರಾಜ್ಯ ಬಿಜೆಪಿಯ ಶಾಸಕರು ಈ ರೀತಿಯಾದಂತ ಒಂದಷ್ಟು ಅಸಮಾಧಾನವನ್ನ ತಮ್ಮ ಆಪ್ತ ಬಳಗದ ಒಳಗಡೆ ತಮ್ಮ ಚೌಕಟ್ಟಿನಲ್ಲಿ ಹಾಕೊಳ್ತಾ ಇದ್ದಾರೆ। ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು? ಬಸವರಾಜ ಬೊಮ್ಮಾಯಿ। ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಿದೆ ರೀ, ಸಚಿವ ಸಂಪುಟದಲ್ಲಿ 5 ಸ್ಥಾನ ಖಾಲಿ ಇದೆ ಅಂತ। ಒಂದ ವಿಸ್ತರಣೆ ಮಾಡಬೇಕು ಇಲ್ಲ ಪುನರ್ರಚನೆ ಮಾಡಬೇಕು। ಚುನಾವಣಾ ವರ್ಷದಲ್ಲಿ ಏನಿದೆ ಆಟ ಆಡ್ತಾ ಇದ್ದಾರೆ ಸಿಎಂ। ಒಂದ ಕಡೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅಂತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಅಲ್ಲ ಅನುಮತಿ ಸಿಕ್ಕಿಲ್ಲ ಅಂತಾರೆ, ಅನುಮತಿ ಸಿಕ್ಕಿ ತಕ್ಷಣ ಮಾಡ್ತೀವಿ ಅಂತಾರೆ, ಎಲ್ಲರನ್ನು ಕರೆಸಿ ಊಟ ಹಾಕ್ತಾರೆ। ಬಟ್ ಯಾವುದೇ ನಿರ್ಧಾರವನ್ನು ಕೂಡ ಬಸವರಾಜ ಬೊಮ್ಮಾಯಿ ತೆಗೆದುಕೊಳ್ತಾ ಇಲ್ಲ। ಇದು ಚುನಾವಣೆ ವರ್ಷದಲ್ಲಿ ನಾವು ಇದೀವೋ ಇಲ್ವೋ, ಒಂದು ವೇಳೆ ಎಲೆಕ್ಷನ್ ಕ್ಯಾಬಿನೆಟ್ ಮಾಡೋದಾದ್ರೆ ಈಗಲೇ ಮಾಡ್ಲಿ, ಮಾಡಲ್ವಾ ಮಾಡಲ್ಲ ಅಂತ ಹೇಳಿಬಿಡ್ಲಿ, ನಾವು ಆರಾಮಾಗಿ ನಮ್ಮ ಕ್ಷೇತ್ರದ ಕಡೆ ಆದರೂ ಇರ್ತೀವಿ। ಈ ಕಡೆ ನಾವು ಮಂತ್ರಿಗಳಾದಂಗಲ್ಲ, ಆ ಕಡೆ ಸುಮ್ಮನೆ ಇದ್ದಾಗಲ್ಲ, ಬಂದಾಗೆಲ್ಲ ಮೂಗು ತುಪ್ಪ ಸವರ್ತಾರೆ ಅನ್ನೋ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಕೆಲವೊಂದಿಷ್ಟು ನಾಯಕರು ಆಡ್ತಾ ಇದ್ರೆ, ಇಲ್ಲ ರೀ ನೀವು ಆಡ್ತಾರೋ ಮಾತೆಲ್ಲ ಸುಳ್ಳು, ಇಲ್ಲೆಲ್ಲವ ಮಾಡ್ತಾ ಇರೋದೆ ಕಂದಾಯ ಸಚಿವ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಸೂಪರ್ ಸಿಎಂ ರೀತಿಯಲ್ಲಿ ಒಂದಷ್ಟು ನಡವಳಿಕೆಗಳನ್ನು ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ ಆರ್ ಅಶೋಕ್। ಹೀಗಾಗಿಯೇ ಆರ್ ಅಶೋಕ್ ತಾಳಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಒಂದಷ್ಟು ಶಾಸಕರು ಆಡ್ತಾ ಇದ್ದಾರೆ। ನೋಡಿ, ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ಎಲ್ಲ ವಿಷಯವನ್ನ ಆರ್ ಅಶೋಕ್ ಏನೆಲ್ಲ ಮಾಡಬೇಕು ಅನ್ನೋದನ್ನ ಸಿಎಂ ಒಂದಿಷ್ಟು ಗೈಡ್ ಮಾಡ್ತಾರೆ। ಬಳಿಕ ದೆಹಲಿಗೆ ಹೋದಂತ ಸಿಎಂ ಅಲ್ಲಿಂದ ಆರ್ ಅಶೋಕ್ ಗೆ ಕರೆ ಮಾಡ್ತಾರೆ, ಹೀಗಿಗಾಗಿದೆ ಗುರು ಏನು ಮಾಡಣ ಅನ್ನೋ ಒಂದು ಮಾತನ್ನ ಹಂಚಿಕೊಳ್ತಾರಂತೆ ದೂರವಾಣಿಯಲ್ಲಿ। ಅದಕ್ಕೆ ಪ್ರತಿಉತ್ತರವಾಗಿ ಈ ರೀತಿ ಅಂತ ನಾವು ನಡೆಯಿಟ್ರೆ ಮುಂದೆ ಪರಿಣಾಮ ಏನಾಗಬಹುದು ಅನ್ನೋ ಒಂದಿಷ್ಟು ಸಲಹೆ ಸೂಚನೆಯನ್ನ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲೇ ಇದ್ಕೊಂಡು ದೂರವಾಣಿ ಮೂಲಕ ಅವರು ಕೊಡ್ತಾರಂತೆ। ಮಧುಸೂದನ್, ಈಗ ಇವರು ಆಪರೇಟ್ ಮಾಡ್ತಿದ್ದಾರೋ ಸೂಪರ್ ಸಿಎಂ ಮತ್ತೊಂದು ವಿಚಾರ, ಆದ್ರೆ ಸಂಪುಟ ವಿಸ್ತರಣೆ ಆಗಬೇಕು ಪುನಾರಚನೆ ಆಗಬೇಕು ಇದನ್ನು ಡಿಸೈಡ್ ಮಾಡೋದು ಬಿಜೆಪಿ ಹೈಕಮಾಂಡ್ ನಾಯಕರಲ್ವಾ? ಆರ್ ಅಶೋಕ್ ಹೇಳಿದ್ರು ಅಂದ ಮಾತ್ರಕ್ಕೆ, ಮುಖ್ಯಮಂತ್ರಿಗಳು ಅದನ್ನ ಕೇಳಿದ್ರು ಅಂದ ಮಾತ್ರಕ್ಕೆ ನಡೆದು ಹೋಗುತ್ತಾ ಎಲ್ಲವೂ ಅಷ್ಟು ಸಲೀಸ ಅನ್ನೋ ಪ್ರಶ್ನೆ ಸ್ಮಿತಾ। ದಿನದ 24 ಗಂಟೆ, ವಾರದ 7 ದಿನ, ತಿಂಗಳ 30 ದಿನ ಇಲ್ಲಿ ಇದ್ದು ರಾಜ್ಯದ ರಾಜಕಾರಣದ ಸಂಪೂರ್ಣ ಚಿತ್ರಣ ಸಮಗ್ರವಾಗಿ ಅರ್ಥಕೊಂಡ್ರು ಅಂತದ್ದು ಇಲ್ಲಿನ ನಾಯಕರು। ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಕೂತಿರ್ತಾರೆ, ಯಾವಾಗಲೂ ಒಂದ್ಸತಿ ಬರ್ತಾರೆ, ಇಲ್ಲಿ ನೋಡ್ಕೊಳ್ತಾರೆ, ಹೋಗ್ತಾರೆ। ಇಲ್ಲಿನ ಒಂದಷ್ಟು ರಾಜಕೀಯದ ಚಟುವಟಿಕೆಗಳ ಬಗ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ಯಾವುದು ಹೇಳಿದ್ರೆ ಸರ್ಕಾರಕ್ಕೆ ಹಾನಿ ಆಗದೇ ಇರೋ ತರ, ತಮ್ಮ ತಮ್ಮ ಹುದ್ದೆಗಳಿಗೆ ಹಾನಿ ಆಗದೇ ಇರೋ ತರ ಮ್ಯಾನೇಜ್ ಮಾಡುವಂತ ಕಲೆ ಇದೆಯಲ್ಲ, ಅದರಲ್ಲಿ ಆರ್ ಅಶೋಕ್ ಅವರದು ಎತ್ತಿದ ಕೈ ಅಂತೆ। ಇದನ್ನ ನಾವು ಹೇಳ್ತಾ ಇಲ್ಲ, ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇರೋ ಅಂತದ್ದು, ಅವರಲ್ಲೇ ಅಸಮಾಧಾನದ ಹೊಗೆ। ಆರ್ ಅಶೋಕ್ ಸೂಪರ್ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆಲ್ಲ ಹೇಳ್ಕೊಡದೆ ಆರ್ ಅಶೋಕ್ ಇಷ್ಟೊತ್ತಿಗೆ ಆಲ್ರೆಡಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬಹುದಾಗಿತ್ತು, ಸುಖಾಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ। ಈಗ ನೋಡಿದ್ರೆ ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ, ಬಿಬಿಎಂಪಿ ಚುನಾವಣೆ, ಈ ಸಬೂಬ್ ಯಾಕ್ರಿ? ಇದಕ್ಕಿಂತ ಮುಂಚೆನೆ ಮಾಡಬಹುದಾಗಿತ್ತಲ್ಲ, ನಿಮ್ಗೆ ಇಚ್ಛಾಶಕ್ತಿ ಕೊರತೆ ಇದೆ ಅಥವಾ ಯಾರಾದರೂ ಒಬ್ಬರು ನಿಮಗೆ ಕಿವಿ ಚುಚ್ತಾ ಇದ್ದಾರೆ, ಆ ಮಾತನ್ನ ಕೇಳಿ ನಡ್ಕೊಳ್ತಾ ಇದ್ದೀರಾ ಅನ್ನೋ ಒಂದಷ್ಟು ಅಸಮಾಧಾನದ ಮಾತುಗಳನ್ನ ನೇರವಾಗಿ ಬಸವರಾಜ ಬೊಮ್ಮಾಯಿ ವಿರುದ್ಧ, ಆರ್ ಅಶೋಕ್ ವಿರುದ್ಧ ಸ್ವಪಕ್ಷದ ಶಾಸಕರೇ ಮಾಡ್ತಾ ಇರೋ ಅಂತದ್ದು ಈಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ ಸ್ಮಿತಾ। ರೈ, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।